ಹೋಗೋದಿಲ್ಲ. ಆ ಸ್ವರೂಪ ದೇಹ ಒಳಗಿರ್ತಕ್ಕಂಥದ್ದು. ಅದರ ಮೇಲೆ ಅಸೃಜ್ಯ ರಾಶಿಯಲ್ಲಿರುವಾಗ ಒಂದು ಲಿಂಗ ಶರೀರ ಅಂತ ಒಂದು ಅದು ಅಂಟಿಕೊಂಡಿರ್ತದೆ. ಅಲ್ಲಿ ಅಸೃಜ್ಯ ರಾಶಿಯಲ್ಲಿರುವಾಗ ಅಂಟಿಕೊಂಡಿರೋದಿಲ್ಲ, ಗಜಕಾಯಿ ಅಂತಾರೆ ನೋಡ್ರಿ, ಅದು ಹೀಗೆ ಅಳ್ಳಾಡಿಸಿ ಅಳ್ಳಾಡ್ತಿರ್ತದೆ. ಅದೇ ನೀರಿನ ಹಾಕಿಬಿಡ್ರಿ, ಅದು ಒಳಗಿಂದು ಎರಡು ಸೇರ್ಕೊಂಬ ಅಂಟಿಕೊಂಡ್ಬಿಡ್ತಾವ. ಆಮೇಲೆ ಕಳ್ಳಾಡಿಸಿದ್ರೆ ಶಬ್ದ ಬರೋದಿಲ್ಲ. ಆ ಒಣಗಿದ ಗಜಕ್ಕಾಯಿ ಅಂತೆ ವೇದಾಂತ ಹೇಳೋದು, ಉಪನಿಷತ್ತುಗಳು ಹೇಳೋದು. ಆ ಗಜಕ್ಕಾಯಿ ಅಂತೆ ಜೀವಿಗೂ ಮತ್ತು ಲಿಂಗ ಶರೀರಕ್ಕೂ ಸಂಬಂಧ ಇರೋದಿಲ್ಲ. ಈ ಲಿಂಗ ಶರೀರ ಇದು ಭಗವಂತ ಕೊಟ್ಟಿದ್ದಲ್ಲ, ಇದು ಕೂಡ ಮತ್ತೆ ಚೆನ್ನಾಗಿ ಗಮನದಲ್ಲಿ ಹೇಳ್ರಿ, ಭಗವಂತ ಕೊಟ್ಟಿದ್ದಲ್ಲ. ಆದರೆ ಅದು ಶಾಶ್ವತ ಅಲ್ಲ, ಅದು ಒಂದಲ್ಲ ಒಂದು ದಿವಸ ಹೋಗ್ತದೆ. ಭಗವಂತ ಕೊಟ್ಟಿದ್ದಲ್ಲ, ಭಗವಂತ ಕೊಡದೇ ಇದ್ರೂ ಕೂಡ ಅದು ಒಂದಲ್ಲ ಒಂದು ದಿವಸ ಅದನ್ನ ಕಲಿತಾರೆ. ಆ ಕಲಿಯೋದೇ ನಮಗೆ ಬೇಕು. ಅದಕ್ಕಾಗಿ ಭಗವಂತನ ಆಶ್ರಯಿಸಬೇಕು. ಲಿಂಗ ಶರೀರ ಭಂಗ ಆಗಬೇಕು, ಲಿಂಗ ಶರೀರದಿಂದ ನಮ್ಮ ಬಿಡುಗಡೆ ಆಗಬೇಕು. ಬಿಡುಗಡೆ ಆಗಬೇಕಾದ್ರೆ ಅವನ ಉಪಾಸನೆ ಬೇಕು. ಆ ಲಿಂಗ ಶರೀರದಲ್ಲ, ಅದು ತ್ರಿಗುಣಾತ್ಮಕವಾದದ್ದು. ನಾಪಿಟ್ಕೊಡ್ರಿ, ಸತ್ವ ರಜ ತಮೋ ಗುಣಗಳಿಂದ ಕೂಡಿದ್ದು. ಇದೇ ಮೂರು ಬಂಧನ. ಇದು ಯಾವಾಗ ನಮ್ಮ ಸೃಷ್ಟಿಗೆ ಬಂದುಕೊಂಡು ಅಂಟಿಕೊಂಡ್ಬಿಡುತ್ತೆ ನೋಡ್ರಿ, ತ್ರಿಗುಣಗಳಿಂದ ಜೀವಿ ಬಂಧಿತನಾಗಿ ಬಿಡ್ತಾನೆ. ಇದು ಮೊದಲನೇ ಬಂಧನ. ಇದು ಆದ ಕೂಡಲೇ ಯಾವಾಗ ಈ ತ್ರಿಗುಣಗಳ ಸಂಪರ್ಕ ಆಯಿತೋ ಆಮೇಲೆ 24 ತತ್ವಗಳು ಬಂದು ಅಂಟಿಕೊಂಡು ತಗೊಳ್ತಾನೆ. ಯಾವ ಗೊತ್ತ ನಿಮಗೆ? 24 ತತ್ವ ಗೊತ್ತಲ್ಲ, ಅವ್ಯಕ್ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಮನಸ್ತತ್ವ, ಆಮೇಲೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ತನ್ಮಾತ್ರಗಳು, ಇನ್ನೊಂದು ಯಾವ ಪಂಚ ಸದ್ಗುಣಗಳು, ಪಂಚಮಹಾಭೂತಗಳಮ್ಮ. ಕರೆಕ್ಟ್ ಕರೆಕ್ಟ್, ಇವೇ ಬೆಸ್ಟಮ್ಮ ಬೆಸ್ಟಮ್ಮ. ಪಂಚಮಹಾಭೂತಗಳು, ಪಂಚ ತನ್ಮಾತ್ರಗಳು, ಪಂಚ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು. ಇವು ಮೇಲಿಂದು ಅವ್ಯಕ್ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಮನಸ್ತತ್ವ, ಇದು 4. ಸೊ 24 ಈ ಯಾವ ಸತ್ವರಜಸ್ತಮೋ ಗುಣಗಳು ಬಂದು ಸೇರೋದಿಲ್ಲೋ ಅಲ್ಲಿವರೆಗೆ ಈ 24 ತತ್ವ ಬರೋದಿಲ್ಲ. ಇವು ಯಾವ ಬಂತು? 24 ತತ್ವ ಹೇಳಿ ಹಂಚಿಕೊಂಡು. ಸೊ 24 3 ಎಷ್ಟಾಯ್ತಮ್ಮ? 24 3 27 ಆಯ್ತಲ್ಲ, 27 ಕರೆಕ್ಟ್, ವೆರಿ ಗುಡ್. 27 ಬಂತು ನೋಡಿ, ಇದು ಬಂದ. ಆದ್ರೆ ಆಶ್ಚರ್ಯ ಏನು ಅಂದ್ರೆ, ಈ ಸತ್ವರಜಸ್ತಮೋ ಗುಣಗಳಾಗಲಿ, ಇವೇನವಲ್ಲ, ಈ ಉಳಿದು 24 ಇವೆಲ್ಲ ಸಾಧನೆ ಮಾಡಿಕೊಂಡ್ರೆ ಭಗವಂತನ ಪರವಾಗಿ ನಾವು ಆದ್ರೆ ಇವು ಬಂಧಕ ಆಗಲ್ಲ. ಇದು ಭಗವಂತನ ಬಿಟ್ಟಿದೆ ಅಂದ್ರೆ ಇದೇ ಕಣ್ಣೇ ನಮ್ಮನ್ನು ಕೆಡಿಸಿಬಿಡ್ತದೆ, ಇದೇ ಭಗವಂತನ ಮರ್ತ್ರ ಇದೇ ಕಿವಿ ನಮ್ಮನ್ನು ಕೆಡಿಸ್ತದೆ. ಎಲ್ಲ ಕಟ್ಟಿದ್ದಾಗ ಚಾ ಬೆಂಕಿ ಅಡಿಗೆ ಮಾಡಿಕೊಂಡು ಭಗವಂತನಿಗೆ ನೈವೇದ್ಯವಾಗಲಕ್ಕೂ ಬರ್ತದೆ, ಮೈಗೆ ಸಿಹಿ ಅಂಟಿಸಿಕೊಂಡು ನಾಶ ಆಗಲಕ್ಕೂ ಬರ್ತದೆ, ಇನ್ನೊಬ್ಬರು ಮನೆ ಸುಡ್ಲಕ್ಕೂ ಬರ್ತದೆ. ಸೊ ಬೆಂಕಿಯಂತೆ, ಚಾಕಿನಂತೆ, ಚಾಕು ಹಣ್ಣು ಕೊಯ್ಕೊಂಡು ಆನಂದವಾಗಿ ಪಲ್ಯಕಾಯಿ ಕೊಯ್ಕೊಂಡು ಹೆಚ್ಚಬಹುದು, ಅದೇ ಚಾಕಿನಿಂದ ಇನ್ನೊಬ್ಬರನ್ನ ಗಾಯಪಡಿಸಬಹುದು. ಸೊ ಜ್ಞಾನಿಗಳು ಹೇಳ್ತಾರೆ ಎಷ್ಟು ಸುಂದರವಾದ ರೂಪಕಲ್ಪನೆ, ಈ 24 ತತ್ವ 3 ಇವೆಲ್ಲ ಸಾಧನೆಗೆ ಉಪಯೋಗ ಆಗ್ತಕ್ಕಂಥದ್ದು. ಆದರೆ ಅದರಿಂದೇ ಹಾಳಾಗಲ ಭಗವಂತನ ಮರ್ತಿ ಇವು ಬಂಧಕ ಹಾಕಿಬಿಡ್ತಾವನು. 27 ನಮ್ಗೆ ಅಂಟಿಕೊಂಡಿದೆ ಈಗ. 27 ಪ್ರಭಾವದಿಂದ ಏನಾಯ್ತು ಗೊತ್ತನ? ನಮಗಿನ್ನು ವರ್ಷ ಪ್ರಾರಂಭ ಆಗ್ತ ನೋಡಿ, ಪಂಚಮಹಾಪಾತಗಳನ್ನು ಮಾಡಲಕ್ಕತ್ತೀವಿ ನಾವು. ಯಾವುದೋ ಒಂದು ಪಾಪ, ಯಾವುದೋ ಒಂದು ಪಾಪ ಮಾಡ್ತಾನೇ ಇರ್ತೀವಿ. 27 1 5 ಎಷ್ಟಾಯ್ತು ಹೇಳ್ರಿ? 27 28 29 30 31 32 ಆಯ್ತು. ಇನ್ನು ನಮ್ಗೆ ಎಷ್ಟು ಬರೋದು? 8 ಬರಬೇಕು. ಅಲ್ಲಲ್ಲ ಸಾ, ಅದಕ್ಕಿಂತ ಮುಂಚೆ ಇದು ಬರ ಪರಪಾಡು, ಸಾರಿ ಸಾರಿ. 24 3 27 ಆಯ್ತು. 3 ತ್ರಿಗುಣಗಳು, 24 ತತ್ವಗಳು, ಇವುಗಳ ಸಂಪರ್ಕ ಆದ ಕೂಡಲೇ ನಮ್ಮಲ್ಲಿ ಎದ್ದು ನಿಲ್ಲುವುದು ಯಾವುದಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅರಿಷಡ್ವರ್ಗಳು ಬರ್ತವೆ. ಅದು ಭಗವತ್ ಪರ ಆಗದೇ ಇದ್ರೆ ಆಗೇ ಆಗ್ತದೆ. ಎಲ್ಲರೂ ಆಗೋದೇ ಮೊದಲು ಪ್ರಾರಂಭಕ್ಕೆ. ಒಂದು ದೇವತೆಗಳೊಂದು ಬಿಟ್ಟುಬಿಟ್ರೆ, ಅದರಲ್ಲಿ ರುಜುಗಳೊಂದು ಬಿಟ್ಟುಬಿಟ್ರೆ, ಉಳಿದವರು ಎಲ್ಲರಿಗೂ ಕೂಡ ಗರುಡ ಸೇವಿಸ ರುದ್ರರಿಂದ ಹಿಡ್ಕೊಂಡು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಬಂದೇ ಬರ್ತದೆ. ಸೊ ದಾಸರು ಹೇಳ್ತಾರೆ, ನೀನು ತ್ರಿಗುಣಗಳಿಂದ ಬಂಧಿತನಾದಿ, ತ್ರಿಗುಣಗಳಿಂದ ಬಂಧಿತನ ಆದ ಕೂಡಲೇ ನಿಂಗೆ 24 ತತ್ವಗಳು ದೇವಗಳು ಅಂಟಿಕೊಂಡು, ನಿಂಗೆ ಇದರ ಪ್ರಭಾವದಿಂದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಿಗೆ ಒಳಗಾದಿ. 27 1 6 33 ಆಯ್ತು. ಈ 33 ಇನ್ನು ಪ್ರಾರಂಭ ಆಯ್ತು. ಏನು ಪ್ರಾರಂಭ ಆಯ್ತು? ಪಂಚಮಹಾಪಾತಗಳು ಮಾಡೋ ಪಾಪಗಳು ಮಾಡಕ್ ಪ್ರಾರಂಭ ಮಾಡಿದ್ವಿ. ಅವು 5 ತರಹದ ಪಾಪಗಳು. 23 5 28 ಆಯ್ತು, ಸಾರಿ 35 33 5 38. ಇದರಿಂದ ಏನಾಗ್ತದೆ?
ಹುಟ್ಟು ಸಾವುಗಳೆಂಬ ಸಂಕೋಲೆಗೆ ನೀವು ಸಿಗಿಬಿಟ್ಟಿ. ಹುಡ್ತಿದ್ದೀ ಸಾಯ್ತಿದ್ದೀವಿ, ಹುಡ್ತಿದ್ದೀ ಸಾಯ್ತಿದ್ದೆ, ಇಷ್ಟ ಇನ್ನೇನೇನೇನೇನಿಲ್ಲ ನಿಮ್ಮ ಜೀವನದಲ್ಲಿ. ಸೊ ನಲವತ್ತಾಯ್ತು, ಈ ನಲವತ್ತು ನೀ ಕಳ್ಕೋಬೇಕಾದ್ರೆ ಬೀಳ್ನೋ ನಿನ್ನಂಗ್ರೆ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ. ಶ್ರೀನಿವಾಸನನ್ನು ಹಿಡಿದೇ ಇದ್ರೆ ನಿನಗೆ ಈ ಹುಟ್ಟು ಸಾವುಗಳ ಸಂಕೋಲೆ ಬಿಡೋದಿಲ್ಲ. ಹುಟ್ಟು ಸಾವುಗಳ ಸಂಕೋಲೆ ಹೋಗಬೇಕಾದ್ರೆ ಪಂಚಮಹಾಪಾತಗಳನ್ನು ಕಳ್ಕೋಬೇಕು. ಪಂಚಮಹಾಪಾತಗಳನ್ನು ಕಳ್ಕೋಬೇಕಾದ್ರೆ ಕಾಮಕ್ರೋಧ ಲೋಭ ಮೋಹ ಮದಮಾತ್ಸರಗಳನ್ನು ಬಿಡಬೇಕು. ಅದು ಬಿಡಬೇಕಾದ್ರೆ ಈ 24 ತತ್ವ ಮೂರು ಗುಣಗಳನ್ನು ಭಗವತ್ ಪರವಾಗಿ ಚಿಂತನೆ ಮಾಡಿದ್ರೆ ಗೆದ್ದು ಕಣ್ಣು ಯಾವಾಗಲೂ ಭಗವಂತ ನೋಡ್ತಾ ಇತ್ತು, ಏರ್ ಪ್ರಾಬ್ಲಮ್ ಇಲ್ಲ. ಕಿವಿ ಭಗವತ್ ಶ್ರವಣ ಕಥಾ ಶ್ರವಣ ಮಾಡ್ತಿತ್ತು, ಜೀವನದಲ್ಲಿ ಇದನ್ನು ಎಂಥ ಅದ್ಭುತವಾದ ರೂಪ ಕಲ್ಪನೆ ಕೊಡ್ತಾರೆ ಪ್ರಸನ್ನ ವೆಂಕಟದಾಸ. 40 ಬಾರಿ ಶ್ರೀನಿವಾಸನನ್ನು ಪ್ರಯೋಗ ಮಾಡಿ, ಅದ ಕಾರಣನೇ ನಿಜವಾಗಿ ನನಗಂತೂ ಬರಸ್ಫೂರ್ತಿ ಹೇಳಬೇಕಾದ್ರೆ ಆ ಪ್ರಾಜೆಕ್ಟ್ನಲ್ಲಿರುವಾಗ ಅದು ಯಾಕೆ ಪ್ರೇರಣೆ ಮಾಡಿದನೋ ನಮ್ಮಪ್ಪ ತಿಮ್ಮಪ್ಪ ನನಗೆ ಎರಡೇ ಹಾಡು ಮೊದಲು ನನಗೆ ಸ್ಫೂರ್ತಿಗೆ ಬಂದಿದ್ದು. ಒಂದು ಏನು ಮಾಡಬೇಕಪ್ಪ ಸ್ವಾಮಿ, ದಾಸನ್ನ ಮಾಡಿಕೋ ಅಂತ ಗಟ್ಟಿ ಹಿಡ್ಕೋಬೇಕು. ಸೊ ದಾಸನ್ನ ಮಾಡು ಒಂದು ಹಿಡ್ಕೊಂಬೋಣ, ಆಮೇಲೆ ಬಿಡೋನೋ ಇಲ್ಲ. ನಾನೇ ಪ್ರಸನ್ನ ಈ ಪ್ರಾಂತದವನಲ್ಲ, ನಾನಿರೋದು ಬೇರೆ, ಆ ಎಲ್ಲೋ ಅಲ್ಲಿ ಕೌತಾಳ ಆಂಧ್ರದಲ್ಲಿರೋನು. ನನಗೆ ಪ್ರಸನ್ನ ವೆಂಕಟದಾಸರು ಅಂದರೆ ಬಹಳ ಇಷ್ಟ. ಆ ಇಷ್ಟವಾದ ಹಾಡುಗಳಲ್ಲಿ ನನಗಿಷ್ಟ ಅತ್ಯಂತ ಇಷ್ಟವಾದ ಹಾಡು ಅಂದರೆ ಬಿಡೋನೋ ನಿನಗೆ. ನಾನು ಅಂದ್ಕೊಂಡ್ಬಿಟ್ಟಿನಿ, ನನ್ನ ನಿಮ್ಮೆಲ್ಲರ ಅನುಗ್ರಹದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನೇನಾದರೂ ಮುಂದೆ ವೆಂಕಟರಮಣ ಹತ್ರ ಹೋದೆ ಅಂತ ತಿಳ್ಕೊಳ್ರಿ, ಅವನು ಸ್ವಲ್ಪ ಕರುಣಾದೃಷ್ಟಿ ನನ್ನ ಮೇಲೆ ಬಿತ್ತು ಅಂದರೆ ಅದು ಎರಡೇ ಹಾಡಿನಿಂದ ಬೀಳುತ್ತಂತ ತಿಳ್ಕೊಂಡ್ಬಿಟ್ಟಿನಿ. ಒಂದು ಬಿಡೋನೋ ನಿನ್ನಂಗ್ರಿ, ಇನ್ನೊಂದು ದಾಸನ್ನ ಮಾಡಿಕೊಳ್ಳ, ಇವೆರಡು ಸಾಕು ನನ್ನ ಜೀವನಕ್ಕೆ. 20 ಹಾಡು ನಂಗೆ ಬರನೂ ಬರೋದಲ್ಲ, ಅಷ್ಟು ಹಾಡುಗಳು ಬರಲ್ಲ, ಇವೆರಡು ಹಿಡ್ಕೊಂಡು ಗಟ್ಟಿ ಹಿಡ್ಕೊಂಡು ಕೂತ್ಕೊಂಡಿದ್ವಿ ಅಂತ ಅದ್ಭುತವಾದ ರೂಪಕಲ್ಪನೆ. ಲಾಸ್ಟ್ ಒಂದು ಮಾತು, ಹೌದು ಸ್ವಾಮಿ, ಅದನ್ನ ನೀವು ಹೇಳಿದ್ರೆ ಈ 41 ಒಂದು ಥಾಟ್ ಕೊಟ್ರಿ, ಈ ರಿಪೀಟ್ ಮಾಡೋದು ಇನ್ನ ಏನಾದ್ರು ಉದ್ದೇಶ ಅದನ್ನ ಇಷ್ಟೇನ? 40 ಬಾರಿ ಯಾಕೆ ಹೇಳಿದ್ರು? ಇದಕ್ಕೆ ಒಂದೇ ಕಾರಣ, ಇದೊಂದೇ ಕಾರಣನ ಅಲ್ಲ. ಯಾವುದು ಇಂಪಾರ್ಟೆಂಟೋ ಉಪನಿಷತ್ತು ಹೇಳ್ತದೆ ಈ ಮಾತನ್ನು. ಯಾವುದು ಅತ್ಯಂತ ಅವಶ್ಯಕನೋ, ಯಾವುದು ನಾವು ಅತ್ಯಂತ ಅವಶ್ಯಕ ಕಲಿಬೇಕಾಗಿರ್ತದೋ ಅದರ ಬಗ್ಗೆ ಮೇಲೆ ಮೇಲೆ ಹೇಳ್ತಾರೆ ಸರ್. ನಾವು ಹೇಳ್ತೀವಿ ನಮ್ಮ ಮನೆಯಾಗ ಮಾರ್ಕೆಟ್ ಏನೋ ಆ ಕೆಲಸ ಹೋಯ್ಬಾ, ನೀವು ಹೋಯ್ಬಾ ಹೋಯ್ಬಾ ಅಂದ್ರೆ ನಾನು ಹೇಳಿದ ಕೆಲಸ ವೆರಿ ವೆರಿ ಇಂಪಾರ್ಟೆಂಟ್, ಅದು ಬಹಳ ಮುಖ್ಯವಾದದ್ದು, ನೀವು ಮಾಡು ಮಾಡು ಮಾಡು. ಅರೆ ಬಾ, ನೀವು ಮಾಡಬೇಕ್ರಿ ಮಾಡಬೇಕ್ರಿ, ನೀವು ಮಾಡಬೇಕು ಅಂದ್ರೆ ಅರ್ಥ ಏನು? ಅದು ಬಹಳ ಇಂಪಾರ್ಟೆಂಟ್, ನೀವು ಮಾಡ್ರಿ. ಹಾಗೆ ಪ್ರಸನ್ನ ವೆಂಕಟದಾಸರು 40 ಬಾರಿ ಮತ್ತೆ 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 ಯಾಕೆ ಹೇಳಿದ್ರು ಅಂದ್ರೆ, ಇದು ಅತ್ಯಂತ ಶ್ರೇಯೋದಾಯಕ, ಇದು ಬಹಳ ಶ್ರೇಷ್ಠವಾದದ್ದು, ಇದಕ್ಕೆ ಸಮಾನವಾದ ನಾಮ ಇಲ್ಲ, ಇದನ್ನು ಬಿಡಬೇಡ, ಇದನ್ನು ಬಿಡಬೇಡ, ಇದನ್ನು ಬಿಡಬೇಡ ಅಂತ ಹೇಳಕ್ಕಾಗಿ 40 ಬಾರಿ ರಿಪೀಟ್ ಮಾಡಿದ್ವಿ. ಯಾವುದನ್ನು? ಶ್ರೀನಿವಾಸ ಶ್ರೀನಿವಾಸ ಶ್ರೀನಿವಾಸ. ಓಕೆ, ಇಷ್ಟು ಹೇಳ್ತಾ ಇವತ್ತಿಗೆ ಇದಕ್ಕೆ ಕಾರ್ಯಕ್ರಮಕ್ಕೆ ಮಂಗಳ ಹಾಡೋಣ. ನಾಳೆ ನಾವು ಕರೆಕ್ಟ್ ಇವತ್ತು 5 ನಿಮಿಷ 10 ನಿಮಿಷ ಲೇಟ್ ಆಯ್ತು ನಂದು. ಅದು ಇವತ್ತು ನಿನ್ನೆ ಜರ್ನಿ ಮಾಡಿ ಬಂದಿದ್ವಲ್ಲ, ಸ್ವಲ್ಪ ಆಗಲಿಲ್ಲ. ನಾಳೆ ಕರೆಕ್ಟ್ 6 ಶಾರ್ಪ್ ಆಗಿ ಇಲ್ಲಿ ಬದುಕೊಡ್ತೀನಿ. ಸಾಮಾನ್ಯವಾಗಿ ನನ್ನದೊಂದು ಪದ್ಧತಿ ಉಂಟು, ಆ ಶ್ರೀನಿವಾಸನೇ ಮಾಡಿಸಿರ್ತಕ್ಕಂಥದ್ದು. ಕಾಲನಾಮಕ ಪರಮಾತ್ಮನ ಉಪಾಸನೆ ಅತ್ಯಂತ, ನಾವು ಬ್ರಹ್ಮೋತ್ಸವ ಆಗ ಮೆಟ್ಲೋತ್ಸವಗಳು ಮಾಡಿದಾಗ ಅವಾಬಾಬಾ ಭಜನಾ ಮಂಡಿಗಳ ರೂಪಕಲ್ಪ ನನಗೆ ಪಾಠ ಕಲಿಸಿದ್ದೆಲ್ಲ ಭಜನಾ ಮಂಡಿಗಳು. ನಾನು 5 ಗಂಟೆಗೆ ಸುಪ್ರಭಾತ ಅಂತ ಬ್ರಹ್ಮೋತ್ಸವದಲ್ಲಿಟ್ಟರೆ 3:30 ಬಂದು ಕೂತ್ಕೊಂಡಿರ್ತೀವಿ. 3:30 ಭಜನೀಯ. ಅದಕ್ಕೆ ನಮ್ಮ ದೇವಸ್ಥಾನದ ಅಧಿಕಾರಿಗಳು ಏನಂದ್ಬಿಟ್ರೆ ಗೊತ್ತಾ, ದಾಸಾಹಿತ್ಯ ಪ್ರಾಜೆಕ್ಟ್ ಭಜನಾ ಮಂಡಿ ಅಂತ ಭಜನಾ ಮಂಡಿ ಎಲ್ಲಿ ಇಲ್ಲ, ಅದ್ಭುತ ಅಂದ್ರೆ ಅವರೇ ನಿಜವಾಗಿ ಅವರಿಂದ ಪಾಠ ಕಲಿಬೇಕು ಅಂತಂದ್ರು. ಆ ಕೀರ್ತಿ ನಿಮಗೆ ಸಂಬಂಧಪಟ್ಟಿದ್ದು. ಸೊ ಅದು ಕಾಲ ಉಪಾಸನೆ, ಸರಿಯಾದ ಸಮಯಕ್ಕೆ ಪ್ರಾರಂಭ ಮಾಡಬೇಕು, ಸರಿಯಾದ ಸಮಯಕ್ಕೆ ನಾವು ಮುಗಿಸ್ಬೇಕು, ಅದನ್ನು ನಾವು ಅನುಸರಿಸೋಣ ಅಂತ ಹೇಳ್ತಾ ನಾಳೆ ಕರೆಕ್ಟಾಗಿ 6 ಬರ್ತೀನಿ. ಯಾರು ಬರಲಿ ಬರದ ಹೋಗಲಿ, ಭಗವಂತ ಇರ್ತಾನೆ, ರಾಯರಿರ್ತಾನೆ, ಸುಪ್ರಭಾತ ಪ್ರಾರಂಭ, ಹನುಮೇಶ್ ಅಂತ ಇರ್ತಾನೆ ಪಾಪ, ಬಂದಿರ್ತಾರೆ ಯಾಕೆ ಬಂದು ಎಲ್ಲರೂ ಕೂಡಿಸ್ಬೇಕು. ಸೊ ನಾಳೆ ಮತ್ತೆ ಮತ್ತೊಮ್ಮೆ ವಿಜ್ಞಾಪನೆ, ದಯಮಾಡಿ ಗಂಡಸು ಮಕ್ಕಳು ಕೂಡ ಒಂದು ಸಿಸ್ಟಮ್ ಆಗಿ ಕೂಡ್ರಿ, ಇನ್ನು ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡ್ರಿ, ಅಗಲ ಮಾಡ್ರಿ. ಸರಿ, ಹರೇ ಶ್ರೀನಿವಾಸ. ಈಗ ನನ್ನ ಮಿತ್ರ ಸದಾನಂದ ಶಾಸ್ತ್ರಿಗಳು ಸರ್, 5 ನಿಮಿಷ ಇಲ್ಲ ಮಾಡ ಏನು ಇವತ್ತೇ ಅಂತ ಸಮಸ್ಯೆ ಇಲ್ಲ. ಇವತ್ತು ನಮ್ದೇ ರಾಜ್ಯ, ನಾಳಿನಿಂದ ಅವ್ರು ಬೇರೆ ಬೇರೆ ಇದ್ರು ಕೂಡ ಏನು ಅದಕ್ಕೆ ಇದಕ್ಕೆ ಕನೆಕ್ಷನ್ ಇಲ್ಲ. ಇದಾದಮೇಲೆ ಕಾರ್ಯಕ್ರಮ ಬಂದು ನನಗೆ ಮಿತ್ರರು ಹೇಳಿದ್ದು ಅಷ್ಟೋತ್ತರ ದಾರಿ, ಅಷ್ಟೋತ್ತರಕ್ಕೆ ಬಂದು ಅವ್ರು ಹೋಗೋರು ಹೋಗ್ತಾರೆ, ಗಂಡಸ್ ಅಷ್ಟೋತ್ತರದಲ್ಲಿ ಭಾಗವಹಿಸ್ತಕ್ಕಂಥ ಗಂಡಸ್ ಮಕ್ಕಳು ಹೋಗ್ತಾರೆ. ನಾವು ಒಂದು 5 ನಿಮಿಷ ಹೆಚ್ಚು ಮಾಡಿಕೊಂಡ್ರೆ ಏನು ಸಮಸ್ಯೆ ಇಲ್ಲ ನಮಗೆ, 1 ಅವರ್ ಟೈಮ್ ಇರ್ತದೆ. ಸೊ 7:00 ಮುಗಿಸ್ಬೇಕು,
ಒಂದು 10 ನಿಮಿಷ 15 ನಿಮಿಷ ಜಾಸ್ತಿ ಆದ್ರೆ ಪರವಾಗಿಲ್ಲಲ್ಲಮ್ಮ, ನೀವು ಆರ್ಡರ್ ಹಾಕಿದ್ರೆ ಮಾಡ್ತೀವಿ ನಾವು. ಓಕೆ ರೈಟ್. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವನ್ನ ಹರಣಕ್ಕೆ ತೊಡಿಸೋ, ಚರಣ ಸೇವೆಯನಗೆ ಕೊಡಿಸೋ ಅಭಯಕರ ಪುಷ್ಪವಾಯನ್ನ ಶಿರದಲ್ಲಿ ಮುಡಿಸೋ, ದಾಸನ ಮಾಡಿಕೋಯನ್ನ. ನಮ್ಮ ಸಾರು ಒಂದು ಮಾತು ಹೇಳಿದ್ರು, ಬಗ್ಗದನ್ನ ಕಲಿಬೇಕು ಅಂತ. ಜಡ ಪದಾರ್ಥಕ್ಕೂ ಅರ್ಥ ಆಯ್ತು ಬಗ್ಗಬೇಕು ಅನ್ನೋದು. ನಮ್ಮ ಜನ್ಮಕ್ಕೆ ಅರ್ಥ ಆಗಿಲ್ಲ ಇನ್ನ. ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ಅನ್ನೋ ಮಾತನ್ನ ಮತ್ತೆ 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 ಜೀವನದಲ್ಲಿ ಹೇಳ್ಕೊಳ್ತಾನೆ ಇರ್ತೀವಿ. ಇದು ಹೇಗೆ? ಮಲ ನಿರ್ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ ಸಕೃತ್ ಗೀತಾಂಬಸಿ ಸ್ನಾನಂ ಸಂಸಾರ ಮಲಮೋಚನಂ ಅಂತ ಗೀತೆಯಲ್ಲಿ ಒಂದು ಮಾತು ಬರ್ತದೆ. ಎಷ್ಟು ಸ್ನಾನ ಮಾಡಿದ್ರೂ ಮತ್ತೆ 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 ಸ್ನಾನ ಮಾಡಬೇಕಾದ್ದೆ. ಅದು ಅವರು ತೋರಿಸುವ ಅದ್ಭುತವಾದ ಸಿನಿಮಾ ಸ್ಟಾರ್ಗಳು ಉಪಯೋಗಿಸ್ತಕ್ಕಂತಹ ಸಬ್ಬಿಲ್ ಸಿಕ್ಕಿದ್ರೂ ಮತ್ತೆ ಈ ಮೈಲಿಗೆ ಮೈಗೆ ಕೊಳೆ 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 ಆಗ್ತಲೇ ಇರ್ತದೆ. ಅದ ಕಾರಣ ಬುದ್ಧಿಗೆ ದೋಷ ಮಲಿನ ಅಂಟಿಕೊಳ್ಳೋದು ಅನ್ನೋದು ನಿತ್ಯ ಅದು ನಡೀತಿರ್ತದೆ. ಯಾಕಂದ್ರೆ ಲೌಕಿಕ ವ್ಯವಹಾರದಲ್ಲಿ ಇರ್ತೀವ. ಆದ ಕಾರಣ ಅದರ ಸ್ಪರ್ಶ ಮನಸ್ಸಿಗೆ ಹಾಗೆ ಆಗ್ತದೆ. ನಾವು ಒಂದು ವಿಷಯವನ್ನು ನೋಡಿದಾಗ, ಒಂದು ವಿಷಯವನ್ನು ಕೇಳಿದಾಗ, ಆ ವಿಷಯದ ಮಟ್ಟವನ್ನು ಹಿಡಿದು ಅದರ ಗುಣವನ್ನು ಹಿಡಿದು ನಮ್ಮ ಹೃದಯದಲ್ಲಿ ಭಾವನೆಗಳು ಉತ್ಪನ್ನ ಮಾಡ್ತವೆ. ನಮ್ಮ ಭಾವನೆ ದೃಢವಾದದ್ದು ಆದೇ ಆಗದೇ ಇರುವ ಪಕ್ಷದಲ್ಲಿ ಆ ವಿಷಯದ ಬಗ್ಗೆ ನಮ್ಮ ಮನಸ್ಸು ವಲಿಮೆಯನ್ನು ಪಡೆಯುವ ಪ್ರಮಾದನೂ ಉಂಟಾಗಿರುವುದು. ಅದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಲೋಕದಲ್ಲಿ. ಅದು ಕೆಟ್ಟದನ್ನು ನೋಡಿರ್ಬೋದು ನಾವು, ಆದರೂ ನನ್ನ ಮನಸ್ಸು ಬಡಗ್ಗನ ಅದರ ಕಡೆ ಅಂಟಿಕೊಳ್ಳುವ ಪ್ರಮಾದ ಇದೆ. ಆದ ಕಾರಣ ದುರ್ಬುದ್ಧಿಯನ್ನು ಬಿಡಿಸುವುದು ಅನ್ನೋದು ನಿತ್ಯ ನಡೀಬೇಕು. ನಾವು ಅನ್ಕೊಳ್ತೀವಿ ನಮ್ಮ ಹತ್ರ ಇರೋ ವಿಶೇಷವಾದ ಗುಣ ಕೆಲಸಕ್ಕೆ ಬಾರದ ಗುಣ ಬ್ರಾಕೆಟ್ ನಲ್ಲಿ ಇಟ್ಕೊಂಬಣ್ಣ ಸಣ್ಣಗೆ ಹೇಳ್ಕೊಂಬಣ್ಣ. ನಾವು ಅದೇನು ಅಂತಂದ್ರೆ, ಸಾಧಾರಣವಾಗಿ ನಾವು ಏನು ಮಾಡ್ತೀವೋ ಅದನ್ನ ಸಮರ್ಥನೆ ಮಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತೀವಿ. ನೀವು ನಿಮ್ಮ ಜೀವನದಲ್ಲೇ ನೀವೊಂದು ಮಾತಾಡಿರಬಹುದು, ಒಂದು ಕೆಲಸ ಮಾಡಿರಬಹುದು, ಅದರ ಬಗ್ಗೆ ನಿಮಗೆ ವಿಮರ್ಶನೆ ಬಂದಿರಬಹುದು. ವಿಮರ್ಶನೆ ಬಂದ ತಕ್ಷಣ ತಪ್ಪಾಯ್ತು ಕಣೆ ಅಂತ ಎಷ್ಟು ಸಲ ಅಂದಿರಿ? ನಾನೇನು ಅದರಂತನ್ನ, ನಾನು ಇದರಂತಂದ್ರೆ ನೀನು ಅದರಂತೆ ತಿಳ್ಕೊಂಡ್ರೆ ನಾನೇನು ಮಾಡಲಿ ಅಂತ ಎಷ್ಟು ಸಲ ಅನ್ಕೊಂಡಿವಿ? ಸ್ವಲ್ಪ ಲೆಕ್ಕಾಚಾರ ಹಾಕೋಣ. ಸಾಧಾರಣವಾಗಿ ನಾವು ಆಡಿದ ಮಾತನ್ನ ನಾವು ನಂದೇನು ತಪ್ಪಿಲ್ಲ ಅಂತ ಹೇಳ್ಕೊಳ್ಳಕ್ಕೇನೆ ಹೆಚ್ಚಿಗೆ ಪ್ರಯತ್ನ ಮಾಡ್ತೀವಿ. ಇದು ನಮ್ಮಲ್ಲಿರೋ ಗುಣ. ಆದರೆ ನಿಜವಾಗಿ ಬಗ್ಗಿ ನೋಡಿಕೊಂಡಾಗ, ಹೃದಯದಲ್ಲಿ ನಮ್ಮ ಹೃದಯವನ್ನು ನಾವು ಪರಿಶೀಲನೆ ಮಾಡಿಕೊಂಡಾಗ ಅಲ್ಲಿ ಕಾಣೋದೇನೆಂದರೆ, ಬಹಳಷ್ಟು ಸಮಯದಲ್ಲಿ ನಾವು ತಪ್ಪುಗಳನ್ನೇ ಮಾಡ್ತೀವಿ. ಜಾವಿಕೆ ಮಾಡುವೆ 1000 ಲೆಕ್ಕಾಚಾರ ನೋಡ್ಕೊಳ್ತೀವಿ. ಇನ್ನೇನನ್ನ 2 ತಪ್ಪಿದ್ರೆ ಅಯ್ಯೋ ಮುಗಿಸ್ಬಿಡ್ಬೇಕೆ ಈ ಜಾವದ್ದು ಬಾಕಿ ಬಿದ್ದದ ಅಂತ ಅವೆರಡು ಮಾಡಿವಿ. ಅಮ್ಮಯ್ಯ ದಾಸರು ಹೇಳಿದ ಮಾತು ದಾರಿಯಲ್ಲೇ ನಾವು ನಡ್ಕೊಂಡಿವಿ ಅಂತ ತೃಪ್ತಿ ಪಟ್ಟು ಬಿಡ್ತೀವಿ ನಾವು. ಅಂತ ಜನಗಳು ನಾವು ಮಾಡ್ತೀವಿ ತಪ್ಪುಗಳನ್ನ. ಆದರೆ ಭಗವಂತನತ್ರ ನಾವು ಎದುರಿಗೆ ನಿಂತಾಗ, ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾಡಿಗೆ ರಘುವೆನಯ್ಯ ಅನುದಿನ ಪಾಡಿ, ನಮ್ ಸಾರ್ ಅಂತಿರ್ತಾರೆ. ಕಡೆಗಣ್ಣಿಲೇ ಕೆನ್ನ ನೋಡಿ ಬಿಡುವೆ ಅಂದಾಗ ನಮ್ಮ ಕೊರಳಲ್ಲಿ ಸಂಕಷ್ಟರು ಇನ್ನೊಂದು ರೀತಿ ವ್ಯಾಖ್ಯಾನ ಮಾಡ್ತಾರೆ, ನಮ್ಮ ಸಾರು ಇನ್ನೊಂದು ರೀತಿ ಹೇಳ್ತಾರೆ. ಅದು ಕರೆಕ್ಟೇ. ಕಡೆಗಣ್ಣಿಲೇಕೆನ್ನ ನೋಡಿ ಬಿಡುವೆ ಅನ್ನೋದಕ್ಕೆ ನಾನು ಇನ್ನೊಂದು ಬೇರೆ ಏನೋ ಅನ್ಕೊಂಡಿರ್ಬೋದು. ಆದ್ರೆ ನಿಜವಾಗಿ ಕೂಡ ನಾವೇನ್ ಮಾಡ್ತೀವಿ ಅಂತಂದ್ರೆ, ದೃಢಭಕ್ತಿ ನಿನ್ನಲ್ಲಿ ಬೇಡಿ ಅಂತ ಮೇಲೆ ಹೇಳ್ತೀವಿ. ದೃಢಭಕ್ತಿಯನ್ನು ಬೇಡಿದ್ರೆ
ಬೇಡಿದನ್ನು ಕೊಡಬೇಕಾದ್ರೆ ಕೊಡುವ ಅರ್ಹತೆ ನಮಗ್ ಬೇಕಲ್ಲ, ನಮ್ಮ ಅದರಂತೆ ನಾವಿರ್ಬೇಕಲ್ಲ. ಭಿಕ್ಷೆ ಬೇಡುವನು ಮೊದಲು ಏನ್ ಮಾಡಬೇಕು ಅಂದ್ರೆ ಕೈಯನ್ನ ಜೋಡಿಸ್ಬೇಕು, ಕನಿಷ್ಠ ಕೈ ಜೋಡಿಸ್ಬೇಕು, ಪಾತ್ರನ ಇಡಬೇಕು. ಆ ಕೆಲಸ ಕೂಡ ಮಾಡದಂತೆ ಭಿಕ್ಷೆ ಬೇಡೋ ಜನ ನಾವು. ಭಿಕ್ಷೆ ಬೇಡ ಬಸ್ನಲ್ಲಿ ಬರ್ತಾರೆ, ಇನ್ನೊಂದ್ ಕಡೆ ಬರ್ತಿರ್ತಾರೆ, ಅವ್ರು ಏನ್ ಮಾಡ್ತಾರೆ ಸರ್? ಮೊದಲು ಅಯ್ಯ ಭಿಕ್ಷೆ ಹಾಕ್ರಿ ಅಂತ ಕೈಯನ್ನ ಇಡ್ತಾರ, ಜೋಳನ್ನ ಇಡ್ತಾರ, ಒಂದು ಪಾತ್ರನ ಇಡ್ತಾರ. ಅದನ್ನ ಕನಿಷ್ಠ ಪಕ್ಷ ಅರ್ಹತೆ, ಮಿಕ್ಕಿದ್ದು ಕೇಳಿಕೊಳ್ಳು. ಅಮ್ಮ ಭವತಿ ಭಿಕ್ಷಾಂದೇಹಿ ಮಾತಾ ಅಂಬೋನು ನಮ್ಮ ಮನೆ ಮುಂದೆ ಬಂದೊಬ್ರು, ಭವತಿ ಭಿಕ್ಷಾಂದೇಹಿ ಮಾತಾ, ಅಮ್ಮ ಮಾತಾ ಕಬಳ ತಲ್ಲಿ ಅಂತ ಅಂದ್ರೆ ಕೊಡುದು ಮಾತಾ ಭಿಕ್ಷಾಂದೇಹಿ ಮಾತಾ ಅಂಬೋನು ಹಾಳಾಗೋಗ. ನಮ್ಮ ಬೀದಿ ಬೀದಿ ಅವನಿಗೆ ಎಲ್ಲಾರು ಬಂದು ಹಾಕೋರೆ ಸರ್, ಅಷ್ಟು ಗಡತ್ತಿನಿಂದ ಹೇಳಿದ್ರೆ ಬೇಡಿಕೆ ಮೇಲೆ ಹಾಕೋದಿಲ್ಲ. ಇವಂದೇನಪ್ಪ ಎಷ್ಟು ಋಣಪಟ್ಟಿರೋ ಜನಗಳು, ಅವನಿಗೆ ಬಂದ್ರೆ ಡಿಮ್ಯಾಂಡ್ ಮಾಡಿದ್ರೆ ಆಗ್ತಾರಲ್ಲ ಅಂತ ನಾನು ಅನ್ಕೊಳ್ತಾ ಇದ್ದೆ. ಅಲ್ಲ, ಆದ ಕಾರಣ ನಾವೇನ್ ಮಾಡ್ತೀವಿ ಅಂತಂದ್ರೆ ಲೋಕದಲ್ಲಿ ನೋಡ್ರಿ, ಆಲೋಚನೆ ಮಾಡಿ. ನಮ್ ಸಾರ್ ಹೇಳಿದ್ರು ಒಂದು ಮಾತು, ಏನದು 40 ಬಾರಿ ಹೇಳಿದ್ರು ಅಂತ ಅದರಲ್ಲಿ ಬಂತು ಅಂತ ಹೇಳಿದ್ರಿ ಅಲ್ಲ ಸರ್. ನಿಜವಾಗಿ 40ಕ್ಕೋಸ್ಕರನೇ ನಾವು ಪ್ರಯತ್ನ ಮಾಡಿದ್ರು. 40 ಸಂಖ್ಯೆಯ ಸಿಂಬಲ್ ಸ್ವರೂಪ ಏನ್ ತಿಳಿಸುತ್ತೆ ಅಂದ್ರೆ 4 ನಂತರ ಇನ್ನೇನಿಲ್ಲಲೇ ಅಂತ ಅರ್ಥ. ಧರ್ಮ ಅರ್ಥ ಕಾಮ ಮೋಕ್ಷ, ಮೋಕ್ಷ ಬಿಟ್ಮೇಲೆ ಇನ್ನೇನಿಲ್ಲ, ಎಲ್ಲ ಸುಮ್ಮನೆ. ನೀನು ಬರಬೇಕಾಗಿದ್ದು, ಕೇಳಬೇಕಾಗಿರೋದು, ಪ್ರಾರ್ಥನೆ ಮಾಡಬೇಕಾಗಿರೋದು ಇನ್ನೇನು ಇರೋದಿಲ್ಲಪ್ಪ. ಅದಕ್ಕೆ ಮೊದಲು 4ಕ್ಕೋಸ್ಕರ ಪ್ರಯತ್ನ ಮಾಡು, ಧರ್ಮ ಮಾಡಬೇಕು. ಧರ್ಮ ಅಂದ್ರೆ ಲೋಕದಲ್ಲಿ ಏನನ್ಕೊಂಬಿಟ್ಟಿದೆ ಅಂತಂದ್ರೆ, ಧರ್ಮ ಮಾಡಬೇಕು ಅಂತಂದ್ರೆ ಒಂದು 10 ಪೈಸ ದಾನ ಮಾಡಬೇಕು ಅಂತ ಅಷ್ಟೇ ಸರ್ ನಮ್ ಯೋಚಿತು. ಏ ಧರ್ಮ ಮಾಡ್ರಿ ಅಂತ ನಂತೆ ಅವ್ರಿಗೆ ಎತ್ಕಂತೆ ಬರ್ಬಂದು ಏನ್ ಕೇಳ್ತಾರ, ಧರ್ಮ ಮಾಡ್ರಿ ಅಂತ. ಧರ್ಮ ಮಾಡ್ರಿ ಅಂತಂದ್ರೆ ನಮ್ಮ ಉದ್ದೇಶದಲ್ಲಿ ಏನನ್ಕೊಂಡಿವೆ ಅಂದ್ರೆ ಕೊಡೋದು ಅಂತ ತಿಳ್ಕೊಂಬಿಟ್ವಿ. ಇರ್ಲಿ, ಕೊಡೋದು ಕೂಡ ಧರ್ಮನೇ. ಆದ್ರೆ ಧರ್ಮ ಅಂದ್ರೆ ಮಾಡಬೇಕಾಗಿದ್ದು ಏನೋ ಅದು ಧರ್ಮ. ಮಾಡಬೇಕಾಗಿರೋದು ಅಂತಂದ್ರೆ ಕೆಟ್ಟವಲ್ಲ, ಈ ಜನ್ಮ ಹೊಂದಿದಕ್ಕಾಗಿ ಏನು ಮಾಡಬೇಕೋ ಈ ಲೋಕದಲ್ಲಿ ಯಾವುದು ಮಾಡಿದ್ರೆ ಕರೆಕ್ಟೋ ಅದು ಧರ್ಮ ಅನ್ಸ್ಕೊಳ್ತದೆ. ಅದಕ್ಕೋಸ್ಕರನೇ ರಾಮನ್ನ ರಾಮ ವಿಗ್ರಹವಾನ್ ಧರ್ಮ ಅಂತಂದ್ರು. ಶಾಶ್ವತವಾದದ್ದು, ಸತ್ಯವಾದದ್ದು, ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದು, ಭಗವತ್ ಸ್ವರೂಪವಾದದ್ದು ಇನ್ನೇ ಹೇಳಬೇಕು. ಧರ್ಮ ಅಂತ ಅವನಿಗೆ ಹೆಸರು, ಅವನ ಹೆಸರೇ ಧರ್ಮ. ಅದನ್ನ ಬಿಟ್ಟು ಬೇರೆ ಅದು ಮಾಡ್ತೀವಿ ನಾವು. ಧರ್ಮ ಅರ್ಥ ಕಾಮ ಮೋಕ್ಷ. ಅರ್ಥ ಅನ್ನೋ ಕಡೆ ಟಪಕ್ಕನ ನಮ್ಮ ದೃಷ್ಟಿ ಹೋಗೋದು ಯಾವ ಕಡೆ? ಅರ್ಥ ಅನ್ನೋದ್ ಕಡೆ ದಡಗ್ಗ ನಮ್ಮ ಮನಸ್ಸು ಹೋಗೋದೇ ಅಲ್ಲಿಗೆ ಸರ್, ರಕ್ಕದ ಕಡೆಗೆ ಹೋಗ್ತದೆ. ಅರ್ಥ ಅನ್ನೋ ಶಬ್ದಕ್ಕೆ ದುಡ್ಡು ಅನ್ನೋದೊಂದೇ ಅರ್ಥ ಅಲ್ಲ. ನಾನು ಅರ್ಥ ಅರ್ಥ ಅಂತಿದ್ದೀನಲ್ಲ, ಅದೊಂದು ಅರ್ಥ. ಅರ್ಥ ಅನ್ನೋದಕ್ಕೆ ಪ್ರಯೋಜನ ಅನ್ನೋದೂ ಒಂದರ್ಥ. ಅದರ ಕಡೆ ಧ್ಯಾಸ ನಮ್ಗೆ ಹೋಗೋದಲ್ಲ. ಕಾಮ ಅನ್ನೋದ ಕಡೆ ಬುಡಕ್ಕನ ಅಲ್ಲಿಗೆಲ್ಲ ಸುತ್ಕೊಂಡ್ಬಿಡ್ತೀವಿ ನಾವು. ಲೋಕದಲ್ಲಿ ಕಾಮ ಅಂದ್ಕೊಂಡು ಲಟಕ್ಕನ ಅಲ್ಲೇ ಹೋಗ್ತದೆ ಅರ್ಥ ಅಲ್ಲ. ಕಾಮ ಅಂದ್ರೆ ಬಯಕೆ, ಕೋರಿಕೆ. ಧರ್ಮಾವಿರುದ್ಧ ಕಾಮೋಸ್ಮಿ ಭೂತೇಶು ಭರತ ಋಷಭ. ಧರ್ಮಕ್ಕೆ ಅವಿರುದ್ಧವಾದ ಕಾಮದ ಸ್ವರೂಪಪ್ಪ ನಾನು, ಭಗವಂತನ ಸ್ವರೂಪ ಕಾಮ. ಅದ ಕಾರಣ ಬಯಕೆ, ಲೋಕದಲ್ಲಿ ನಾನು ಏನೇನು ಬಯಸ್ತೀವೋ ಅದೆಲ್ಲ ಕಾಮ ಅನಿಸ್ಕೊಳ್ತಾರೆ. ಈ ಮೂರು ಶುದ್ಧವಾಗಿದ್ದಾಗ ಧರ್ಮ, ಧರ್ಮಬದ್ಧವಾದಂತ ಅರ್ಥ, ಧರ್ಮದ ಅರ್ಥವನ್ನು ಹೊಂದಿದ ಕಾಮ, ಈ ಮೂರು ಎಲ್ಲ ಧರ್ಮಿಷ್ಠವಾಗಿದ್ದಾಗ ಮೋಕ್ಷ ಅನ್ನೋದಾಗುತ್ತೆ. ಮೋಕ್ಷ ಆದ್ಮೇಲೆ ಮತ್ತೆ ನೀನು ಬಯಸಬೇಕಾದ್ದು ಇನ್ನೊಂದಿಲ್ಲ ಅಂತಂದಾಗ ನನಗೆ ನೀವು ಆ ಹಾಡು ಹಾಡೋವಾಗ ಜ್ಞಾಪಕ ಬಂತು ಸರ್. ಇಲ್ಲಿ ನಾನು ಆ ಮಾತಾಡಿದ್ದು ಕೂಡ ಅಷ್ಟೇ. ನಾವೇನಂತೀವಂದ್ರೆ ನಾವಾಗಿ ನಾವು ಬಂಧನಕ್ಕೆ ಒಳಗಾಗತಕ್ಕಂಥ ಪ್ರಯತ್ನ ಮಾಡ್ತೀವಿ ಸರ್ ನಾವು. ಇವಾಗ ನಾವು ಮಾಡ್ತಿರೋದು ಅದೇ. ಆದರೆ ನಮ್ಮನ್ನ ನಾವು ಏನು ಆರ್ಗ್ಯೂ ಮಾಡ್ಕೊಂಬೋದು, ನಮ್ಮದೇ ಕರೆಕ್ಟು ಅಂತ ವಾದನ,
ನಮ್ಮ ಮನಸ್ಸಿನಲ್ಲೇ ನಾವು ಮಾಡ್ತಿರೋದು ಕರೆಕ್ಟು ಅಂತ ವಾದನ ಮಾಡಿಕೊಳ್ಳಕ್ಕಾಗಿ ಅದರಲ್ಲಿ ನಾವು ಮಾಡಲಿರುವ ಧರ್ಮದ ಒಂದು ಕೆಲಸ ಇದೆಯಲ್ಲ ಅದನ್ನ ನಾವು ಮುಂದಿಟ್ಕೊಂತೀವಿ. ಧರ್ಮದ ನಾವು ಉದ್ದೇಶ ಇಟ್ಕೊಂಡಿರೋದೆಷ್ಟು, ನಾವು ಧರ್ಮಕ್ಕೆ ಅಂತ ಅನ್ಕೊಂಡಿರೋದೆಷ್ಟು ಅಂತ ನಾವು ಆಲೋಚನೆ ಮಾಡಿದಾಗ ಭಗವಂತ ನಗುತ್ತಾನೆ, ನಗುತ್ತಾನೆ ಭಗವಂತ. ಆ ಕಾರಣ ಬಂಧನಕ್ಕೊಳಗಾಗ ಒಳಗೆ ಮಾಡ್ಕೊಂಡಿರೋದೇ ನಾವು ಧರ್ಮದ ಬಂಧನಕ್ಕೆ ನಾವೇ ಸಿಗುತ್ತೀವಿ, ಸಿಕ್ಕಾಕೊಳ್ತೀವಿ. ನಾವೇನೋ ಅದರಲ್ಲಿ ಧರ್ಮ ಮಾಡ್ತೀವಿ ಅಂತೀವಿ, ಇಷ್ಟರಲ್ಲಿ ಅದರಲ್ಲಿಂದ ಭಯವನ್ನು ತಂದುಕೊಳ್ತೀವಿ, ನಾವೇ ಭಯವನ್ನ ಸೃಷ್ಟಿ ಮಾಡಿಕೊಳ್ತೀವಿ. ಆ ಭಯವನ್ನ ಪರಿಹಾರ ಮಾಡುವಂತ ಮತ್ತೆ ಭಗವಂತನ ಕಾಲನ್ನಿಡ್ಕೊಳ್ತೀವಿ. ಭಗವಂತನಿಗೆ ಎಲ್ಲಿಲ್ಲದ ಸಮಸ್ಯೆಗಳನ್ನು ನಾವೇ ದಿನ 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 ತಂದು ಒಡ್ತೀವಿ ಭಗವಂತನಿಗೆ. ಭಗವಂತನಿಗೇನೆ ಪರೀಕ್ಷೆ ಇಡ್ತೀವಿ ಭಗವಂತನಿಗೆ. ಆದರೂ ಅವನು ನಮ್ಮ ಯೋಗ್ಯತೆಯನ್ನು ಅನುಸರಿಸಿ, ನನಗೆ ಇಷ್ಟಕ್ಕೆ ಮುಂಚೆ ಅದೇ ಮನಸ್ಸಿನಲ್ಲಿ ಬಂತು, ಏನು ಭಗವಂತನಿಗೆ ಪರೀಕ್ಷೆ ಕೊಡ್ತೀವಿ, ಸುಮ್ಮನೆ ಸುಮ್ಮನೆ ಇರ್ಬೋದಲ್ಲ, ನಾವು ಇಟ್ಟಂಗೆ ಇರುವೆನ ಹರಿಯೇ ಅಂತಂದು ಬಾಯಲ್ಲಿ ಅಂತೀವಿ ನಾವು, ಇಟ್ಟಂಗೆ ಇರುವೆನ ಹರಿಯೇ. ಆದರೆ ಒಳ್ಳೇದಾಗಲಿ ಕೆಟ್ಟದಾಗಲಿ ಫಲ ಒಳ್ಳೇದಾದಾಗ ಮಾತ್ರ ನಾವೇನು ಅನ್ಕೊಳ್ತೀವಿ ಅಂತಂದ್ರೆ ಭಗವಂತನ ಅನುಗ್ರಹಪ್ಪ, ಭಗವಂತ ಬಹಳ ಕರುಣಾಮಯ ಅಂತೀವಿ. ಫಲ ವ್ಯತಿರೇಕ ಆದಾಗ ಏನಂತೀವಮ್ಮ, ದೇವರಿಗೆ ಎಳ್ಳಷ್ಟು ಕರುಣೆ ಇಲ್ಲ ಅಂದ್ಬಿಡ್ತೀವಿ, ಅಂತೀವಲ್ಲ ಬಿಡುಗನ್ ದೇವ್ರನ್ನ ಅಂದ್ಬಿಡ್ತೀವಿ. ಆದರೆ ನಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ಹರಿಯೇ ಹರಿಯೇ. ಹಿಂದೆ ಒಂದು ಬರ್ಕೊಂಡು ಬಂದಿರ್ತೀವಿ, ಸಾಮಾನ್ಯ ಬಲ್ಲಿದು ಬ್ರಹ್ಮ ಬರದ ಬರಗ ನೇಮಾದಿಂದಲಿ ಎಲ್ಲ ಹಣೆಯಲ್ಲಿ ಬರೆದು ದಿನ ಮಾಡಿದ ಕರ್ಮ. ದೇವರು ಕಳಿಸಿದ್ದಾನೆ ಒಂದು ಪ್ರಯಾಣ, ಜೀವನದ ಪ್ರಯಾಣ, ಇದರಲ್ಲಿ ಒಂದು ಸಾಧನೆ. ಪ್ರಯಾಣದಲ್ಲಿನ ಮುಖ್ಯ ಉದ್ದೇಶ ಏನಮ್ಮ, ನಾವು ಪ್ರಯಾಣಕ್ಕೆ ಹೊರಟಿವಲ್ಲ, ನಮ್ಮ ಮುಖ್ಯ ಉದ್ದೇಶ ಏನು? ಅಲ್ಲ ನನಗೆ ಅಷ್ಟು ಬುದ್ಧಿ ಒಳ್ಳೇದಲ್ಲಮ್ಮ, ಯಾಕಂದ್ರೆ ಇನ್ನ ಲೌಕಿಕದಲ್ಲೇ ನೀವು ನಮ್ಮ ತಾಯಿ ಅಂದ್ರೆ ಅದ ಕಾರಣ ನಮ್ಮ ದಾರಿ ಹೇಳ್ತಾರಲ್ಲ ಕರೆಕ್ಟ್ ಆದ ದಾರಿ ನೀವು ಹೇಳ್ಕೊಡ್ಬೇಕು ಅಂತ ನಾನು ಇಷ್ಟಕ್ಕೆ ಮುಂಚೆ ಹೇಳಿದೆ. ಧರ್ಮ ಅಂದ್ರೆ ಕೊಡೋದ್ರ ಕಡೆ ಧ್ಯಾಸ, ಅರ್ಥ ಅಂದ್ರೆ ದುಡ್ಡಿನ ಕಡೆ ಧ್ಯಾಸ, ಕಾಮ ಅಂದ್ರೆ ಇನ್ನೇನೋ ಧ್ಯಾಸ, ನಮ್ಗೆ ಅರ್ಥಗಳು ಹೇಳೋದು. ಯಾಕಂದ್ರೆ ನಮ್ಮ ಲಕ್ಷ್ಯ ಏನು ಅಂದ್ರೆ ನನ್ನ ಉದ್ದೇಶ ನನಗೆ ತೋಚಿದ್ದೇನಂದ್ರೆ ಊರು ಸೇರೋದು ಮೊದಲ ಲಕ್ಷ್ಯ ಅಷ್ಟೇ ತಾನೆ. ನಮ್ಗೆ ಪ್ರಯಾಣ ಯಾಕಾಗಿದ್ದಪ್ಪ ಅಂದ್ರೆ ಯಾಕಾಗಲಿ ಸಾಯ್ಲಕ್ಕ ಊರು ಸೇರ್ಲಕ್ಕ ಅಷ್ಟೇ. ನಮ್ಮ ತಾಯಿ ಹೇಳಲು ಮೋಕ್ಷಕ್ಕೆ ಕಲಿತು. ನಿಜವಾದ ಪ್ರಯಾಣ, ಜೀವನದ ಪ್ರಯಾಣ ಯಾವುದಕ್ಕೋಸ್ಕರವಾಗಿ? ಮೋಕ್ಷಕ್ಕೋಸ್ಕರವಾಗಿ ಅಂತ ಜೀವನದಲ್ಲಿ ಆದರೆ ಪ್ರಯಾಣದಲ್ಲಿ ನಾವು ಮಾಡೋ ಕೆಲಸ ಏನು ಹೇಳಮ್ಮ? ಊರಿಗೆ ಹೋಗ್ಲಿಕ್ಕೆ ಏನು ಪ್ರಯತ್ನ ಮಾಡ್ಬೇಕು ಅಷ್ಟು ಮಾಡಬೇಕು ಅಲ್ಲ, ಪ್ರಯಾಣ ಮಾಡಿರೋದೇ ಇದಕ್ಕೋಸ್ಕರ ಅನ್ನಂತೆ. ನೋಡ್ರಿ ಸ್ಟೇಷನ್ನಲ್ಲಿ ಬಂದಿರ್ತಾರೆ, ಟ್ರೈನ್ನಲ್ಲಿ ಹತ್ತುತ್ತಾರೆ, ಹತ್ತಿದ ಕ್ಷಣದಿಂದ ಮಾಡೋ ಕೆಲಸ ಏನಮ್ಮ? ತಿನ್ಕಂತ ಕೂತ್ಕಮ್ಮ. ಅವನ್ಯಾವನೋ ಬರ್ತಾನ ಕುರುಕುರೆ ಅಂತಾನ ಕರೆಕರೆ ಅಂತ ತಿಂದು ಬಿಡ್ತಾರ, ಇನ್ಯಾವನೋ ಛಾ ಅಂತಾರ ಛಾ ಛೀ ಅನ್ನದಂತೆ ತಗೊಂಡು ಅದನ್ನ ಹಾಕ್ಕೊಂಡ್ಬಿಡ್ತಾರೆ, ಇನ್ಯಾವನ ಬರ್ತಾನೆ ಇನ್ನೇನು ತಗೊಂಡು ಬಂದಿದ್ದೆಲ್ಲ ಬರಲಿ ಅದು ಬೇಡ, ಅದು ಆಮೇಲೆ ಏನನ್ನ ಆಗಲಿ ಅಲ್ಲ. ಮಗ ಇಷ್ಟು ತಿನ್ಕಂತೆ ಕೂತ್ರೆ ಗೋವಿಂದನ ದಯ ಏನಾಗ್ತದೆ? ಅಷ್ಟೇ ಪೂರ್ವಾಷಾಢ ಉತ್ತರಾಷಾಢ ಆಗ್ತದೆ ಅಷ್ಟೇ. ಬೆಳಿಗ್ಗೆ ಎದ್ದೀನಿ, ಬಂದು ರೈಲಿನಲ್ಲಿ ಕೂತೀನಿ ಸರ್. ನಾನು ಹೇಳ್ತೀನಲ್ಲ, ನಾನೇ ಒಂದು ಸಮಸ್ಯೆ ಸೃಷ್ಟಿ ಮಾಡೋದು, ಅದು ದೇವ್ರ ಮುಂದೆ ಇಡೋದು ನನ್ನ ಸಮಸ್ಯೆ ಅಲ್ಲ, ಅಲ್ಲಿಂದ ಅದು ದೇವ್ರ ಸಮಸ್ಯೆ ಆಗಿ ಕುತ್ಕೊಂಬೋದು, ದೇವ್ರನ್ನ ಪ್ರಾಣ ತಿನ್ಕಂತ ಕುತ್ಕೊಂಬೋದು. ನಾನು ಮಾಡೋ ಕೆಲಸ ಇದು, ಕುತ್ಕೊಂಡೆ ಜಪ ಮಾಡ್ಕೊತ ಪಾರಾಯಣ ಮಾಡಿದೆ. ನನ್ನ ತಿಪ್ಪಲ್ಲಿ ನಂದು ನನ್ನ ಎದುರಿಗೆ ದಂಪತಿಗಳಿಬ್ಬರು ವೃದ್ಧ ದಂಪತಿಗಳು ಕೂತಿದ್ರು, ಬಂದು ಇಟ್ಕೊಂಬ ಈ ಕಡೆ ಇಟ್ಕೊಂಡಾನೆ ಈ ಕಡೆ ಇಟ್ಕೊಂಡಾನೆ ಒಂದು ಈಸು ಡಜನ್ ಬಾಳೆಹಣ್ಣು ಇಟ್ಕೊಂಡ್ಬಿಟ್ಟಾನೆ. ನನಗೆ ಎಷ್ಟು ಆಶ್ಚರ್ಯ ಆಯ್ತು ಅಂದ್ರೆ, ಅನಂತಪುರ ಬಿಟ್ಟನಲ್ಲಿಂದ ಸುಮಾರು ಬೆಂಗಳೂರು ಹತ್ತಿರಕ್ಕೆ ಬರೆಯೋವರೆಗೂ ತಿಂತಲೇ ಇದ್ದಾನೆ ತಿಂತಲೇ ಇದ್ದಾನೆ ತಿಂತಲೇ ಇದ್ದಾನೆ. ನೋಡಿ ಸರ್, ಅದು ಟಿವಿ ಏನೋ ಇಟ್ಕೊಂಡಾನೆ, ಇದು ಇರ್ತದಲ್ಲಮ್ಮ ಪೆಟ್ಟಿಗೆ,
ಸಣ್ಣ ಪೆಟ್ಟಿಗೆ ಸುಟ್ ಕೇಸ್ ಅಂತ ಇರ್ತದಲ್ಲ, ಲ್ಯಾಪ್ಟಾಪ್, ಲ್ಯಾಪ್ಟಾಪ್ ಅಲ್ಲ ಅದು, ಲೋಪ ಟಾಪ್, ಲೋಪ ಟಾಪ್ ಅಮ್ಮತ್ತು, ಅದ್ರ ಮುಂದೆ ಇಟ್ಕೊಂಡ್ಬಿಟ್ಟಾನಂದ್ರೆ ಲೋಪನೇ ಟಾಪ್ ಆಗಿ ಕುತ್ಕೊಂತದೆ. ಅದ್ರ ಬರಬಾರ್ದಲ್ಲ ಬಂದು ಕುತ್ಕೊಂಡು, ನೋಡಬಾರ್ದಲ್ಲ ಅದ್ರ ನೋಡ್ಕೊಂತ ಕುತ್ಕೊಂಡ್ಬಿಡ. ಅವನು ಬಾರಿಸ್ತಾನ, ತಂದು ತಿಂದುಬಿಟ್ಟ, ಈ ಕೈ ಚಾಸ್ತಾನ, ಹಾಕಿ ಆಚೆ ಸಿಟ್ಟು ಸಿಟ್ಟಾಗ್ತದಲ್ಲ, ಎರಡು ಬಿಡ್ರಿ ನಂದು ಕೂಡ ಕಸ್ಕಂತೀರಿ ಅಂತ ಆಕೆ ಪಾಪ ಇಟ್ಲು. ಕಡೆಗೆ ಸಿಟ್ಟು ಬಂದು ಪುಟುಕ್ಕೆ ನಾದರಾಗ ಹೋಗಿದ್ ಬಿಟ್ಲು ಆಕೆ. ನಾನು ಅನ್ಕಂಡೆ, ಸ್ವಾಮಿ ನಾನು ಅನ್ಕಂಡಿದ್ದಿಷ್ಟೇ, ಲೌಕಿಕವಾಗಿ ಬಂದೀವಿ, ದೇಹ ಕೊಟ್ಟಿ, ಕಣ್ಣು ಕೊಟ್ಟಿ, ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಹುಚ್ಚರಾಗುವರೆ, ಇನ್ನಾದರೂ ಏಕೋಭಾವದಿ ಭಜಿಸಿರೋ ಚೆನ್ನಾಗಿ ಪುರಂದರ ವಿಠಲ ರಾಯನ ಅಂದಂತೆ ನೀನು ಎಲ್ಲ ನನಗೆ ಕೊಟ್ಟಿ, ಆದರೂ ಲೌಕಿಕದಲ್ಲಿ ಬಿದ್ದು ಈ ಲೋಕದಲ್ಲಿನ ಪ್ರಾಪಂಚಿಕ ಪದಾರ್ಥಗಳನ್ನ, ಪ್ರಾಪಂಚಿಕ ಭೋಗಗಳನ್ನ ಕುಣಿತಾ ಕೂತೀವಲ್ಲ ನಾವು, ನಾವೆಷ್ಟು ಕೆಲಸಕ್ಕೆ ಬಾರದವ್ರು ಸ್ವಾಮಿ, ಆದರೂ ಮತ್ತೆ ಮತ್ತೆ ಲೌಕಿಕಕ್ಕೋಸ್ಕರವನ್ನೇ ನಿಮ್ಮನ್ನ ಮತ್ತೆ ನಿನ್ನ ಪ್ರಾಣ ತಿಂತೀವಲ್ಲ ಸ್ವಾಮಿ ಅಂತ ನನಗೆ. ಅದರ ನೋಡಿ ಸರ್, ನನಗೆ ಬಹಳ ಮನಸ್ಸಲ್ಲ ವೈಕಲ್ಯ ಆಯಿತು. ಇದೇ ಕೆಲಸ ಅಲ್ಲ ನಾವು ಮಾಡ್ತಿರೋದು, ನಿನಗೋಸ್ಕರವಾಗಿ, ನಿನ್ನನ್ನು ಬಿಟ್ಟರೆ ಬಿಡನೋ ನಿನ್ನಂಗ್ರಿ ಶ್ರೀನಿವಾಸ, ಬೇಡಿದರೆ ಎನ್ನೊಡೆಯನ ಬೇಡುವೆ. ಇದರ ಅರ್ಥ ನಾವು ಯಾರು ತಗೊಂಡೇವೆಂದ್ರೆ, ನನಗೇನು ಬೇಕೋ, ನನಗೇನು ಬೇಕೋ, ಏನದು, ನನ್ನ ಮಗ ಇಂಜಿನಿಯರಿಂಗ್ನಲ್ಲಿ ಮೊದಲು ಸೀಟ್ ಬರಬೇಕು, ಆಮೇಲೆ ಅದರಲ್ಲಿ ಫಸ್ಟ್ ಬರಬೇಕು, ಆಮೇಲೆ ಕಂಪ್ಯೂಟರ್ ಇಂಜಿನಿಯರ್ ಆಗಿ ಫಸ್ಟ್ ಬರಬೇಕು, ಇದಲ್ಲಮ್ಮ ಬೇಡಿದರೆ ಎನ್ನೊಡೆಯನ ಬೇಡುವೆ. ಪುರಂದರದಾಸರು ಹೇಳ್ಯಾರ, ನನ್ನೊಡೆ ಏನ ಬೇಡುವೆ ಯಾರು, ನಾರಾಯಣನ ಸ್ವಾಮಿ ವೆಂಕಟೇಶ ಶ್ರೀನಿವಾಸ ಯಾಗನ್ನ ಸೀಟ್ ಬರಂತೆ ಮಾಡು ಬಂತು, ಯಾಗನ್ನ ಮಾಡಿ ಅವನು ಫಸ್ಟ್ ಬರಂತೆ ಮಾಡು ಬಂತು, ಯಾಗನ್ನ ಮಾಡಿ ಅವನಿಗೆ ಇಂಜಿನಿಯರಿಂಗ್ ಪೋಸ್ಟ್ ಬರುವಂತೆ ಮಾಡಿ ಇಂಜಿನಿಯರಿಂಗ್, ಬೇಡಿದರೆ ಎನ್ನೊಡೆ ಏನ ಬೇಡುವೆ ಶ್ರೀನಿವಾಸನೇ. ಅಲ್ಲಮ್ಮ ಪುರಂದರದಾಸರು ಹೇಳಿದ್ದೇನೆಂದ್ರೆ, ಬೇಡಿದರೆ ನಾನು ಬೇಡುವ ವಸ್ತು ಇದೆಯಲ್ಲ, ವಸ್ತು ಏನು ಬೇಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ. ನೀನು ಬೇಕು ಶ್ರೀನಿವಾಸ, ನಿನ್ನ ಬಿಟ್ಟರು ನನಗೇನು ಬೇಕಾಗಿಲ್ಲ. ಬೇಡಿದರೆ ಬೇಡ, ನಾನು ಅರ್ಥ ಏನ್ ಮಾಡ್ಕೊಂಡಿವಿ ನಾವು ಅಂದ್ರೆ, ಬೇಡಿದರೆ ಅಂದ್ರೆ ನನಗೇನಾದರೂ ಬೇಕಾದ್ರೆ ನಾನು ಬೇಡಿದರೆ ಎನ್ನೊಡೆಯನು ಬೇಡಿವೆ, ವೆಂಕಟೇಶ್ ಸ್ವಾಮಿನ ಬೇಡ್ಕೊಳ್ತೀನಿ ಅಂತ ನಾವು ಅಲ್ಲ, ನಾನು ಬೇಡೋ ಪ್ರಸಕ್ತಿ ಏನಾದರೂ ಬಂದ್ರೆ ಅದು ನನ್ನ ಶ್ರೀನಿವಾಸರನ್ನೇ ಹೊರತು ಬೇರೆ ನಾನಿಲ್ಲ ಬೇಡುವುದಿಲ್ಲ. ಎಷ್ಟು ವೇಷ, ಎಂಥ ಒಳ್ಳೆ ಮಾತು ನೋಡ್ರಿ, ನಾನು ನಿನ್ನೊಳು ಅನ್ಯ ಬೇಡುವುದಿಲ್ಲ, ಲೌಕಿಕವಾದ ವಸ್ತುವನ್ನು ನಾನೇನು ಬೇಡದಿಲ್ಲ, ಬೇಡಿದರೆ ಎನ್ನೊಡೆ ಎನ್ನ ನಿನ್ನನ್ನೇ ಬೇಡುವೆ. ಇದು ಅದನ್ನು ಬಿಟ್ಟು ಬೇರೆ ಬೇರೆ ಲೌಕಿಕವನ್ನು ಬೇಡ್ತೀವಿ, ಆದ ಕಾರಣ ಇವೆಲ್ಲ ದುರ್ಬುದ್ಧಿಗ ಲಕ್ಷಣಗಳೇ. ಆದ ಕಾರಣ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವನ್ನು ಅರಣ್ಯಕ್ಕೆ ತೊಡಿಸು. ಆತ್ಮಹತ್ಯೆ ಒಟ್ಟು ಒಳಗೆ ಇವತ್ತನಕೂ ನನಗೆ ಬಹಳ ನೋವಾಗಿದೆ ಸರ್. ಅನಾಥನ್ಕಂಡೆ ಅಚ್ಚ ನಾನು ಮಾಡಿದ ತಪ್ಪ ಒಪ್ಪ ಸ್ವಾಮಿ ಸುಖವಾಗಿ ಇಟ್ಟಿದ್ನಲ್ಲ, ಮತ್ತೆ ಇನ್ನೊಂದೇನೋ, ಅದ್ಯಾವುದೋ ಬೆಕ್ಕಿನು ಇದು ಇರ್ತದಲ್ಲಮ್ಮ ಟಿವಿಯಲ್ಲಿ ತೋರಿಸ್ತಾರೆ, ಆ ಬೆಕ್ಕೇನು ಮಾಡಿಬಿಡ್ತದಂದ್ರೆ ದಾರನ್ನ ತಗೊಂಡು ಹಿಂಗಂದ್ 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 ಎಲ್ಲ ದಾರ ಮೈಯೆಲ್ಲ ದಾರ ಸುತ್ತಿಕೊಂಡ್ಬಿಟ್ಟು, ನಮ್ಮ ದಾರ ಅಂತಹ ಬಲವಾದ ದಾರ ಕೊಂಡ್ರಿ ಅಂತ ಅವರು ಸುತ್ತಿಕೊಂಡ್ರಿ ಸಾಯಿರಿ ಅಂತಂದು ತೋರಿಸ್ತಾರೆ. ಅದರಂತೆ ನಮಗೆ ನಾವೇ ಬಂಧನವನ್ನ, ಮನಯೇವ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷಯೋ, ನಮ್ಮ ಬಯಕೆಗಳೇ ನಮಗೆ ಬಂಧನ. ಆದರೂ ಆದರೂ ಇಲ್ಲಿ ಒಂದು ಸೂತ್ರ, ಒಂದು ಪ್ರಮೇಯ ದಾಸರು ದೊಡ್ಡವರು ಹೇಳ್ಕೊಡ್ತಾರೆ, ಏನದು, ಭಗವಂತನ ಪ್ರೇರಣೆಯಿಲ್ಲದೆ ಯಾವುದೂ ಆಗೋದಿಲ್ಲ, ಏನ ವಿನಾ ತೃಣಮಪಿ ನ ಚಲದಿ. ಒಳ್ಳೆಯದಾದರೂ ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ, ಅವನು ಇಚ್ಛಕ್ಕೆ ಫಲ. ನಮ್ಮ ಪಾತ್ರೆಯಲ್ಲಿ ಏನು ಬಿತ್ತು ಅದು ಅವನ ಅನುಗ್ರಹ, ಅವನು ಪ್ರಸಾದ. ಆದರೆ ಇಲ್ಲಿ ಒಂದೇ ಎರಡೇ ಎರಡು ತಿಳ್ಕೋಬೇಕಾಗಿರೋದು, ಒಂದು ನಮಗೆ ಮನಸ್ಸಿಗೆ ಬೇಡವಾದದ್ದು ಬಂತು ಅಂತ ಇಟ್ಕೊಳ್ರಿ, ದುಃಖ ಆಯಿತು ಅಂತ ಇಟ್ಕೊಳ್ರಿ, ಅದು ನಮ್ಮ ಹಿಂದಿಂದು, ನಮ್ಮ ಬುತ್ತಿಯನ್ನು ನಾವು ಉಳಿತಿದ್ದಂತೆ ಲೆಕ್ಕ. ಬೇಕಾದದ್ದು ಅನುಗ್ರಹಪೂರ್ಣವಾದದ್ದು ಬಂತು ಅಂದ್ಕೊಳ್ರಿ, ಅಪಾರವಾದ ಕರುಣಾಮೂರ್ತಿಯಾದ ಭಗವಂತನ ಅನುಗ್ರಹ, ಇಷ್ಟೇ ತಿಳ್ಕೋಬೇಕೇ ಹೊರತು ದಾಸರ ಹೇಳದಂತೆ ನಾ ಮಾಡಿದ ಕರ್ಮ ಅಂದಂತೆ ಕೆಟ್ಟದು ಅಂತ ಅನ್ಕೊಂಡಿದ್ದು ನಮಗೆ ಬಂದಾಗ ದುಃಖವಾದಾಗ ಇದು ನಮ್ಮ ಬುತ್ತಿ ನಾವು ಉಣುತ್ತಿದ್ದೀವಿ ಅನ್ಕೋಬೇಕು.
ಒಳ್ಳೆಯದು ಬಂದಾಗ ಅಪಾರವಾದ ನಿನ್ನ ಕರುಣೆಗೆ ನಿದರ್ಶನಪ್ಪ ತಂದೆ ಅಂತ ಅವನಿಗೆ ಶರಣು ಹೋಗಿ ಕೃತಜ್ಞರಾಗಬೇಕು. ಹೊರತು ನಮಗೆ ಬೇಡವಾದದ್ದು ಬಂದಾಗ ಭಗವಂತನನ್ನು ಬೈಕೊಳ್ತಾ ಕೂಡಬಾರದು. ಆದ ಕಾರಣ ಅದರಂತೆ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ ಶರಣ ಸೇವೆಯನಿಗೆ ಕೊಡಿಸು. ನಿನ್ನ ಪಾದ ಸೇವೆಯನ್ನು ಮಾತ್ರ ನಮಗೆ ಕೆಟ್ಟದ ಲೌಕಿಕ ದೃಷ್ಟಿಯಿಂದ ನೋಡಿದಾಗ ನಮಗೆ ಕೆಟ್ಟದನಿಸಿರಲಿ ಒಳ್ಳೆಯದನಿಸಿರಲಿ, ಸ್ವಾಮಿ ನಿನ್ನ ಚರಣದ ಬಗ್ಗೆ ಪ್ರೀತಿ ಒಲವು ಸೇವಾ ಆಸಕ್ತಿ ಮಾತ್ರ ಬಿಡಿಸಬಾಡಯ್ಯಾ ತಂದೇ ಅಂತ ಬೇಡುವ ಪ್ರಾರ್ಥನೆ ಮಾಡುವ ಆ ಹೃದಯವನ್ನು ಮಾತ್ರ ಆ ಬುದ್ಧಿಯನ್ನು ಮಾತ್ರ ಪ್ರೇರಣೆ ಮಾಡುವಂತ ಅವನಿಗೆ ನಾವು ಪ್ರಾರ್ಥನೆ ಮಾಡುವುದು ಒಳ್ಳೆಯದು ಅಂತ ಹೇಳ್ತಾ ಈ ಪ್ರಾತಃ ಸಮಯದಲ್ಲಿ ನೀ ನಾಲ್ಕು ಮಾತುಗಳನ್ನು ಗುರುಗಳ ಮೂಲಕ ಭಗವಂತನ ಶ್ರೀಚರಣಗಳಿಗೆ ಅರ್ಪಿಸ್ತ ನನ್ನ ಮಾತನ್ನು ಮುಗಿಸ್ತೇನೆ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಬಹಳ ಚೆನ್ನಾಗಿ, ಬಹಳ ಚೆನ್ನಾಗಿತ್ತು, ಅದ್ಭುತ. ಹೇಳಿದಲ್ಲ ನೀವು ನಮಗೆ ಗುರುಗಳಾಗಬೇಕು ಎಂಬುದನ್ನು ಸ್ಪಷ್ಟ ತೋರಿಸ್ತೀನಿ. ನನಗೆ ಈ ತಾಟೆ ಬಂದಿಲ್ಲ 49 ಅಂದ್ರೆ ನಾವು ಇನ್ನು ಇದು ನಿನ್ನ ದೃಷ್ಟಿಯಲ್ಲಿ ನೋಡಬಹುದು ಏನೋ ಗೊತ್ತಿಲ್ಲ ಅಂದ್ರೆ ಪ್ರಸನ್ನ ವೆಂಕಟದಾಸರ ಕೀರ್ತನೆಗೆ ಎಷ್ಟು ಅರ್ಥ ಅದ. ಅದಕ್ಕೆ ಪುರಂದರದಾಸರು ವ್ಯಾಸರಾಜರು ಅಂದ್ರು ಪುರಂದರೋಪನಿಷತ್ ಅಂದ್ರು. ಪುರಂದರದಾಸರ ಹಾಡುಗಳು ಉಪನಿಷತ್ ಬರೀ ಪುರಂದರದಾಸರಿಗೆ ಒಂದೇ ಸೀಮಿತ ಅಲ್ಲ, ಈ ಪರಂಪರೆಯಲ್ಲಿ ಬರತಕ್ಕಂತ ಮುಂದಿನ ಎಲ್ಲ ಹರಿದಾಸರ ಮಾತುಗಳು ಉಪನಿಷತ್. ಪ್ರಸನ್ನ ವೆಂಕಟದಾಸ ಸಾಕ್ಷಿ 49 ಒಬ್ಬೊಬ್ಬರಿಂದ ಅರ್ಥ ಮಾಡಿದೆ ಎಂತ ನಾಲ್ಕು. ವಾಹ್ ಸೂಪರ್. ಹರೇ ಶ್ರೀನಿವಾಸ. ಸಂಬಳ ಕೃಷ್ಣ ಕೃಪಾಳೋ ಸಂಬಳ ಕಿಟುಕೊಂಡೋ ಸಂಬಳ ಕಿಟುಕೋ ನಿನ್ನ ಹಂಬಾಲದಲ್ಲಿರ ಬೇಕೆ ತುಂಬಿ ತುಳುಕುತ್ತಿದೆ ಸಂಬಳ ಸಂಬಳ ಕಿಟುಕೊಳ್ಳು ಕೃಷ್ಣ ಕೃಪಾಳ ಸಂಬಳ ಕಿಟುಕೊಳ್ಳು ಸಂಬಳ ಅರಕವಡಿ ವಲ್ಲ ಸಂಬಳ ನಿನ್ನ ಹೆಸರಲ್ಲಿ ಮಾಡುವೆ ಗೋಪಾಲ ಅರಕ ಪರಟಿ ತಂಬೂರಿ ಹಿಡಿದು ತಿರುಗು ನೋಡಿಕೊಂಡು ಬಂದು ಸಂಬಳ ಸಂಬಳ ಕಿಟುಕೊಳ್ಳು ಕೃಷ್ಣ ಕೃಪಾಳ ಸಂಬಳ ಕಿಟುಕೊಳ್ಳು ಸಂಬಳ ಮಧ್ವರಯರ ಮನೆಗಳು ಅನುಗಾಲ ಇದ್ದೇಗಲಿತು ಗುಣಗಳ ಮಧ್ವ ಪ್ರದ್ಯುಮ್ನ ಜೀವು ನಿಮ್ಮ ಬುದ್ಧಿಗೆ ಬಂದರ ಇದಾರೆ ಇರಲಿ ಎಂಬುದಿದಾರೆ ಕ್ಷಣ ಸಂಬಳ ಸಂಬಳ ಕಿಟುಕೊಳ್ಳು ಕೃಷ್ಣ ಕೃಪಾಳ ಸಂಬಳ ಕಿಟುಕೊಳ್ಳು ಸಂಬಳ ಬರುಮಂದಿ ನೋಡಿದೆ ನಿನ್ನ ದರೆಯಲ್ಲಿ ನಾನು ನೋಡಲಿಲ್ಲ ಬಲುಮನ್ ಲ
ರಜವಾಳಿದಂತೆ ಸಂಬಳ ಕಂಬಾಲಗಿದ್ದುಕೊಳ್ಳೋ ಕೃಷ್ಣ ಕಂಬಾಲಗಿದ್ದುಕೊಳ್ಳೋ ಕಂಬಾಲಗಿಟ್ಟು ಮೋನಿ ಸಂಬಾಲದಲ್ಲಿರ ಸಂಬಳ ಬೇಜಾಂಬುದೇ ತುಂಬಿ ತುಳು ಕೂತಿದೆ ಬೇಜಾಂಬು ಸಂಬಳ ಸಂಬಳಗಿಟ್ಟುಕೊಳ್ಳು ಕೃಷ್ಣ ಕೃಪಾಳು ಸಂಬಳಗಿಟ್ಟುಕೊಳ್ಳು 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 ಅಚ್ಯುತಂ ಕೇಶವಂ ರಾಮನಾರಾಯಣಂ ಅಚ್ಯುತ ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ ಶ್ರೀಧರಂ ಮಾಧವಂ ಗೋಪಿಕಾವಲ್ಲಭಂ ಶ್ರೀಧರಂ ಜಾನಕಿ ನಾಯಕಂ ರಾಮಚಂದ್ರ ಬ್ರಹ್ಮ ಭಜ ಜಾನಕಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ 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 ಹರಿ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಕೃಷ್ಣ ಹರೇ ಹರೇ ರಾಮ ಕೃಷ್ಣ ಹರೇ 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 ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ ಗುರೋ ರಾಘವೇಂದ್ರ ನಮಸ್ಕಾರ. ಇಲ್ಲಿ ಕಾರ್ಯಕ್ರಮ ಸಮಾಪ್ತಿ ಆಯಿತು. ಅವರು ಮುಂದಿನ ಕಾರ್ಯಕ್ರಮ ಏನೆಂಬುದು ಅವರು ಹೇಳುತ್ತಾರೆ. ಅದು ಪರಿಮಾಣ Thank you.